ಬಗ್ಗೆ ತನಿಖೆ ನಡೆಸ್ಕೊಳ್ಳಿ, ಕಾನೂನು ರೀತಿ ಏನಾಗುತ್ತೆ. ಸರ್ ಈಗ ಅವನು ಮಾಮೂಲಿ ಒಬ್ಬ ಕೈತು ಹೋಗಿದ್ದಾನೆ, ಇವರೇನು ಎಫ್ ಐ ಆರ್ ಆಗ್ತಾರೆ ಅಂತ ಅವ್ರಿಗೇನು ಗೊತ್ತಿತ್ತ? ಎಸ್ ಐ ಟಿ ಮಾಡ್ತಾರೆ ಅಂತ ಗೊತ್ತಿತ್ತ? ತನಿಖೆ ಕರೆದ ಬರುತ್ತಾನೆ. ಯಾವಾಗ ಅವ್ರು ಈಗ ನೋಡ್ರಿ, ಯಾವಾಗ ಅವರು ಅದಕ್ಕೂ ಅದು ನಾನು ಇವತ್ತೇನು ಹೇಳಲ್ಲ, ಬಂದ ಕರೆ. ನಾವು ಇವತ್ತೆಲ್ಲ ದೇವೇಗೌಡರ ಕುಟುಂಬದ ಮೇಲೆ ಕಳೆದ 40 ವರ್ಷದಲ್ಲಿ ಕಾಂಗ್ರೆಸ್ ಸಿ ಓ ಡಿ ತನಿಖೆ, ಲೋಕಾಯುಕ್ತ ಎಲ್ಲ ಥರ 40 ವರ್ಷಗಳಿಂದ ನಾವು ತನಿಖೆ ಎದುರಿಸ್ಕೋ ಬಂದಿರೋದು, ಗೊತ್ತಾಯ್ತೇನ್ರಿ? ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಬಂಧುಗಳೇ, ಸದ್ಯ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಿರುವಂತ ಒಂದೇ ಒಂದು ಪ್ರಕರಣ ಅಂದ್ರೆ ಅದು ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣ. ಜನರ ಆಕ್ರೋಶ ಜಾಸ್ತಿ ಆಗ್ತಿದೆ, ಚೀತು ಅಂತ ಜನ ಉಗಿಯೋದಿಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇವಲ ಪ್ರಜ್ವಲ್ ರೇವಣ್ಣ ಮಾತ್ರ ಅಲ್ಲ, ಅವರ ತಂದೆ ರೇವಣ್ಣ ವಿರುದ್ಧವೂ ಕೂಡ ದೂರು ದಾಖಲಾಗಿತ್ತು. ಹೊಳೆದರ್ಸಿಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತ ದೂರಲ್ಲಿ A1 ರೇವಣ್ಣ ಆದ್ರೆ A2 ಪ್ರಜ್ವಲ್ ರೇವಣ್ಣ. ಅದಾದ ಬಳಿಕ ರೇವಣ್ಣ ಕೂಡ ಸಾರ್ವಜನಿಕವಾಗಿ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ, ಅವರ ಮನೆಯಲ್ಲೂ ಕೂಡ ರೇವಣ್ಣ ಇರಲಿಲ್ಲ. ಹೀಗಾಗಿ ರೇವಣ್ಣ ಕೂಡ ನಾಪತ್ತೆಯಾದ್ರು ಎನ್ನುವಂಥ ಒಂದಷ್ಟು ಚರ್ಚೆ ನಡೀತಿತ್ತು. ಕೊನೆಗೂ ರೇವಣ್ಣ ಸಾರ್ವಜನಿಕವಾಗಿ ಪ್ರತ್ಯಕ್ಷ ಆಗಿದ್ದಾರೆ. ಇವತ್ತು ಬೆಳಗ್ಗೆ ಹೆಚ್ಚು ಕಡಿಮೆ 11:30 ಮಧ್ಯಾಹ್ನ 2 ಗಂಟೆಯವರೆಗೂ ಕೂಡ ಅವರ ತಂದೆ ದೇವೇಗೌಡರ ಜೊತೆಗೆ ನಿರಂತರವಾದಂಥ ಚರ್ಚೆ ನಡೆಸಿದ್ದಾರೆ. ಆ ಚರ್ಚೆಯ ನಡುವೆಯೇ ದೇವೇಗೌಡರೊಂದು ನಿರ್ಧಾರಕ್ಕೆ ಬಂದರು, ಪ್ರಜ್ವಲ್ ರೇವಣ್ಣರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ. ಕಾರಣ ಒಂದಷ್ಟು ಶಾಸಕರು ಪತ್ರವನ್ನು ಬರೆದಿದ್ರು, ನಿಮಗೆ ಪಕ್ಷ ಮುಖ್ಯವೋ ಮೊಮ್ಮಗ ಮುಖ್ಯವೋ ಅಂಥೇಳಿ. ಹೀಗಾಗಿ ದೇವೇಗೌಡರು ಅಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡ್ರು. ಇದಾದ ಬಳಿಕ, ಎಲ್ಲ ಬೆಳವಣಿಗೆ ಆದ ಬಳಿಕ ರೇವಣ್ಣ ದೇವೇಗೌಡರು ಸೂಚನೆ ಕೊಟ್ಟರು ಅಂತ ಕಾಣುತ್ತೆ, ಮಾಧ್ಯಮಗಳ ಮುಂದೆ ಧೈರ್ಯವಾಗಿ ಹೋಗಿ ಮಾತಾಡಿ ಅಂಥೇಳಿ. ಹೀಗಾಗಿ ರೇವಣ್ಣ ಅದೇ ಧೈರ್ಯದಲ್ಲಿ ಮಾಧ್ಯಮಗಳ ಮುಂದೆಯೂ ಕೂಡ ಪ್ರತ್ಯಕ್ಷರಾದರು. ಮಾಧ್ಯಮದವರಿಂದಲೂ ಕೂಡ ಸಾಲು ಸಾಲು ಪ್ರಶ್ನೆ ರೇವಣ್ಣರಿಗೆ ಎದುರಾಯಿತು. ಆ ಪ್ರಶ್ನೆ ಎದುರಾಗ್ತಿದ್ದ ಹಾಗೆ ಆರಂಭದಲ್ಲೇ ಇದೊಂದು ಷಡ್ಯಂತ್ರ ಎನ್ನುವಂಥ ಮಾತನ್ನು ಹೇಳಿದರು. ಜೊತೆಗೆ 4-5 ವರ್ಷದ ಹಿಂದಿನ ಪ್ರಕರಣ ಈಗ್ಯಾಕೆ ಮುನ್ನೆಲೆಗೆ ತಂದಿದ್ದು ಅಂತ ಪ್ರಶ್ನೆ ಮಾಡಿದರು. ಅಂದರೆ ಪರೋಕ್ಷವಾಗಿ ಒಪ್ಕೊಂಡ ಹಾಗೆ ಕಾಣಿಸ್ತಾ ಇದೆ, ಇಂಥದ್ದು ನಡೆದಿದ್ದು ಹೌದು, ಆದರೆ ರೀಸೆಂಟ್ ಆಗಲ್ಲ, ಒಂದು 5 ವರ್ಷ ಹಿಂದೆ ಎನ್ನುವ ರೀತಿಯಲ್ಲಿ. ಅದಾದ ಬಳಿಕ ಅವರದ್ದೇ ಸರ್ಕಾರ ಇದೆ, ಏನೋ ತನಿಖೆ ಮಾಡ್ತಿದ್ದಾರೆ, ತನಿಖೆ ಮಾಡಲಿ, ನಾನಂತೂ ಆ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡೋದಿಲ್ಲ ಅಂತ ರೇವಣ್ಣ ಹೇಳಿದ್ರು. ಮುಂದುವರೆದು ಪ್ರಜ್ವಲ್ ರೇವಣ್ಣ ಎಲ್ಲಿ ಎನ್ನುವಂಥ ಪ್ರಶ್ನೆ ಮಾಧ್ಯಮದವರಿಂದ ಎದುರಾಯಿತು. ಆಗ ವಿದೇಶದಲ್ಲಿ ಇದ್ದಾರೆ ಅನ್ನೋದನ್ನು ಒಪ್ಕೊಂಡ್ರು, ಆದರೆ ವಿದೇಶಕ್ಕೆ ಹೋಗಿದ್ದು ಈ ವಿಡಿಯೋ ಕಾರಣಕ್ಕಾಗಿ ಅಲ್ಲ ಅಂತ ಅಲ್ಲೂ ಕೂಡ ಮೊಂಡು ವಾದವನ್ನು ಮಂಡಿಸಿದ್ರು. ಇನ್ನೇನು ಮಾಡ್ತಾರೆ, ಹೆತ್ತ ಮಗ, ಹೀಗಾಗಿ ಸಮರ್ಥನೆ ಮಾಡಿಕೊಳ್ಳಲೇಬೇಕು. ನನ್ನ ಮಗನಿಗೆ FIR ಆಗುತ್ತೆ, SIT ರಚನೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ, ಮೊದಲೇ ಪ್ಲಾನ್ ಮಾಡಿಕೊಂಡಿದ್ದ, ಆ ಪ್ರಕಾರವಾಗಿ ಆತ ವಿದೇಶಕ್ಕೆ ಹೋಗಿದ್ದಾನೆ ಅನ್ನೋದನ್ನು ರೇವಣ್ಣ ಹೇಳಿದ್ರು. ಅಲ್ಲೂ ಕೂಡ ತಮ್ಮನ್ನು ತಾವು ಹಾಗೆ ತಮ್ಮ ಕುಟುಂಬವನ್ನು ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ, ನಮ್ಮ ಕುಟುಂಬಕ್ಕೆ ಇಂಥದ್ದೆಲ್ಲವೂ ಕೂಡ ಹೊಸದಲ್ಲ, ಈ ಹಿಂದೆಯೂ ಕೂಡ ದೇವೇಗೌಡರು ಸಾಕಷ್ಟು ತನಿಖೆಯನ್ನು ಎದುರಿಸಿದ್ದಾರೆ ಅಂತ ಮತ್ತೆ ಮತ್ತೆ ದೇವೇಗೌಡರ ಹೆಸರನ್ನ ಮುನ್ನೆಲೆಗೆ ತಂದ್ರು. ದೇವೇಗೌಡರನ್ನ ತಮ್ಮನ್ನ ರಕ್ಷಿಸಿಕೊಳ್ಳೋದಕ್ಕೆ ಒಂದು ಗುರಾಣಿ ರೀತಿಯಲ್ಲಿ ಬಳಸ್ಕೊಂಡ್ರು. ದೇವೇಗೌಡರು ಯಾವತ್ತೂ ಕೂಡ ಈ ರೀತಿಯಾಗಿ ಹೆಸರನ್ನ ಹಾಳು ಮಾಡ್ಕೊಂಡಂತವರಲ್ಲ. ಅವರ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಹಾಗೆ, ಅವರ ಇನ್ನೊಂದು ಮಗದೊಂದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ಎಷ್ಟು ಜನರಿಗೆ ಬೇಕಾದರೂ ವಿರೋಧ ಇರಬಹುದು ಅಥವಾ ಅವ್ರ ಪರವಾಗಿ ನಿಂತ್ಕೊಳ್ಬಹುದು, ಆದರೆ ದೇವೇಗೌಡರು ಯಾವತ್ತೂ ಕೂಡ ಸಾರ್ವಜನಿಕ ಜೀವನದಲ್ಲಿ ತಮ್ಮ ಜೀವನಕ್ಕೆ ಕಪ್ಪು ಮಸಿಯನ್ನು ಅಂಟಿಸಿಕೊಂಡಂಥವರಲ್ಲ. ಸಾರ್ವಜನಿಕವಾಗಿ ಹೇಗಿರಬೇಕು ಅಷ್ಟೇ ಅಚ್ಚುಕಟ್ಟಾದಂಥ ಬದುಕನ್ನು ಸಾಗಿಸಿದಂಥವರು. ಈ ಕಾರಣಕ್ಕಾಗಿ ಇದೀಗ ರೇವಣ್ಣ ಮತ್ತೆ ಮತ್ತೆ ದೇವೇಗೌಡರ ಹೆಸರನ್ನು ಮುನ್ನೆಲೆಗೆ ತರುವಂಥ ಕೆಲಸವನ್ನು ಮಾಡಿದರು. ಕೊನೆಗೂ ರೇವಣ್ಣ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೇನು ಎತ್ತ ಅಂತೇಳಿ ಪ್ರತಿಕ್ರಿಯೆ ಕೊಡಲಿಲ್ಲ. ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕೂಡ ಮಾತಾಡೋದಿಲ್ಲ, ಹಾಗಂದ ಮಾತ್ರಕ್ಕೆ ತನಿಖೆಗೆ ನಾವು ನಮ್ಮ ಕುಟುಂಬ ಹೆದರ್ಕೊಂಡು ಓಡಿ ಹೋಗೋದಿಲ್ಲ, ನಾವು ಧೈರ್ಯವಾಗಿ ಫೇಸ್ ಮಾಡ್ತೀವಿ ಎನ್ನುವಂಥ ಮಾತನ್ನು ರೇವಣ್ಣ ಹೇಳಿದರು. ಅಂತೂ ಇಂತೂ ಸಾರ್ವಜನಿಕವಾಗಿ ರೇವಣ್ಣ ಕಾಣಿಸ್ಕೊಂಡ್ರು. ಹೀಗಾಗಿ ಸದ್ಯದಲ್ಲೇ ರೇವಣ್ಣರಿಗೂ ಕೂಡ SIT ಅಧಿಕಾರಿಗಳು ನೋಟಿಸನ್ನು ಸರ್ವ್ ಮಾಡಿ ಅವರ ವಿಚಾರಣೆಯನ್ನು ನಡೆಸುವಂಥ ಸಾಧ್ಯತೆಯೂ ಕೂಡ ಇದೆ. ಕಾರಣ FIR ಅವರ ಹೆಸರು ಕೂಡ ಮೆನ್ಷನ್ ಆಗಿದೆ. ಈ ಕಾರಣಕ್ಕಾಗಿ ಒಟ್ಟಾರೆಯಾಗಿ ಅಂತೂ ಇಂತೂ ರೇವಣ್ಣ ಪ್ರತ್ಯಕ್ಷರಾದರು, ಮಾಧ್ಯಮಗಳಿಗೆ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟರು. ಎಲ್ಲರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಯ್ತಾ ಇದ್ರು, ರೇವಣ್ಣ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಯಾವಾಗ ಮಾತಾಡಬಹುದು, ಏನು ಕತೆ ಅಂಥೇಳಿ. ಅಂತೂ ಇಂಥ ಅವರ ಕುಟುಂಬದಿಂದ ಒಬ್ಬರು ಇದೀಗ ಮಾತನಾಡಿದ ರೀತಿಯಲ್ಲಾಗಿದೆ, ಮತ್ತೊಂದು ಕಡೆಯಿಂದ ಉಚ್ಚಾಟನೆ ಮಾಡುವ ಮೂಲಕ ಪರೋಕ್ಷವಾಗಿ ಅವರೇ ಒಪ್ಕೊಂಡಿದ್ದಾರೆ, ಹೌದು ಪ್ರಜ್ವಲ್ ರೇವಣ್ಣರಿಂದ ತಪ್ಪಾಗಿದೆ ಅಂಥೇಳಿ. ಮುಂದಿನ ಪ್ರಕ್ರಿಯೆ ಅಂದರೆ ಪ್ರಜ್ವಲ್ ರೇವಣ್ಣ ತಾನಾಗಿಯೇ ವಿದೇಶದಿಂದ ಆಗಮಿಸಿ SIT ಅಧಿಕಾರಿಗಳ ಮುಂದೆ ಹಾಜರಾಗಬೇಕಾಗತ್ತೆ. ಯಾಕಂದರೆ ಹಾಗೇನಾದರೂ ಹಾಜರಾದರು ಅಂದರೆ ಮುಜುಗರವನ್ನು ತಪ್ಪಿಸ್ಕೊಂಡ ರೀತಿಯಲ್ಲಿ SIT ಅಧಿಕಾರಿಗಳೇ ವಿದೇಶಕ್ಕೆ ಹೋಗಿ ಅವ್ರನ್ನ ಎಳ್ಕೊಂಡು ಬಂದುಬಿಟ್ರೆ ಅದಕ್ಕಿಂತ ಮುಜುಗರ, ಅದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇನ್ಯಾವುದು ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ.
ಹೀಗಾಗಿ ಸ್ವತಃ ಪ್ರಜ್ವಲ್ ರೇವಣ್ಣ ವಿದೇಶದಿಂದ ಆಗಮಿಸಿ SIT ಅಧಿಕಾರಿಗಳ ಮುಂದೆ ಹಾಜರಾಗಬೇಕಾಗತ್ತೆ. ತಪ್ಪೋ ಸರಿನೋ ಅದೆಲ್ಲವೂ ಕೂಡ ತನಿಖೆಯ ನಂತರ ನಿರ್ಧಾರ ಆಗುತ್ತೆ. ಅದರ ಮೇಲ್ನೋಟಕ್ಕಂತೂ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ಯಾರು ಯಾವುದೇ ರೀತಿ ಬೇಕಾದರೂ ಸಮರ್ಥನೆ ಮಾಡ್ಕೊಳ್ಬಹುದು. ಆ ವಿಡಿಯೋದಲ್ಲಿ ಇರೋದು ಪ್ರಜ್ವಲ್ ರೇವಣ್ಣ, ಪ್ರಜ್ವಲ್ ರೇವಣ್ಣ, ಪ್ರಜ್ವಲ್ ರೇವಣ್ಣ ಅಂತ. ಯಾಕಂದ್ರೆ ಕುಮಾರಸ್ವಾಮಿಯವರು ಎಲ್ಲೂ ಕೂಡ ಸಮರ್ಥನೆ ಮಾಡ್ಕೊಳ್ತಿಲ್ಲ, ಹಾಗೆ JDS ಪಕ್ಷದಿಂದಲೇ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ. ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನೊಂದು, ಕುಮಾರಸ್ವಾಮಿಯವರು ಈ ವಿಚಾರದಲ್ಲಿ ಬಹಳ ಕಡಕ್ಕಾದಂಥ ಪ್ರತಿಕ್ರಿಯೆಯನ್ನು ಕೊಡುವ ಮೂಲಕ ಜನರ ಶ್ಲಾಘನೆ ವ್ಯಕ್ತವಾಗ್ತಿದ್ದಾರೆ. ಎಲ್ಲೂ ಕೂಡ ಅವರು ಸಮರ್ಥಿಸಿಕೊಳ್ತಾ ಇಲ್ಲ. ತಪ್ಪಾಗಿದ್ರೆ ಶಿಕ್ಷೆ ಆಗಲಿ, ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ನಮ್ಮ ಕುಟುಂಬ ಅಂದರೆ ನಾನು ದೇವೇಗೌಡರು, ನಮಗೆ ಯಾಕೆ ಕುಟುಂಬ ಅಂಥೇಳಿ ಅವ್ರ ಜೊತೆಗೆ ಟ್ಯಾಗ್ ಮಾಡ್ತೀರಿ ಎನ್ನುವಂಥ ವಿಚಾರವನ್ನು ಕುಮಾರಸ್ವಾಮಿ ಮತ್ತೆ ಪ್ರಸ್ತಾಪ ಮಾಡ್ತಿದ್ದಾರೆ. ಅದರ ಹೊರತಾಗಿ ಇದೊಂದು ಷಡ್ಯಂತ್ರ, ಕುತಂತ್ರ, ಫೇಕ್ ವಿಡಿಯೋ, ಆ ವಿಡಿಯೋ, ಈ ವಿಡಿಯೋ ಅಂತ ಎಲ್ಲೂ ಕೂಡ ಕುಮಾರಸ್ವಾಮಿ ಹೇಳ್ತಾ ಇಲ್ಲ. ಇದು ಇಲ್ಲಿವರೆಗೆ ಆಗಿರುವಂಥ ಬೆಳವಣಿಗೆ ನೋಡೋಣ. SIT ಅಧಿಕಾರಿಗಳು ಈ ತನಿಖೆಯನ್ನು ಯಾವ ರೀತಿಯಾಗಿ ಕೊಂಡೊಯ್ತಾರೆ ಅಂತ ಅಂದರೆ, ಸದ್ಯಕದರಲ್ಲಿ ಆ ಟೀಮ್ನಲ್ಲಿ ದಕ್ಷ ಅಧಿಕಾರಿಗಳಿದ್ದಾರೆ, ಹೀಗಾಗಿ ಅವರ ಮೇಲಿನ ಭರವಸೆಯೂ ಕೂಡ ಜಾಸ್ತಿ ಆಗ್ತದೆ. ಒಂದೊಳ್ಳೆ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂಥೇಳಿ. ಒಟ್ಟಾರೆಯಾಗಿ ಅನ್ಯಾಯ ಆದಂಥ ಹೆಣ್ಣುಮಕ್ಕಳಿಗೆ ನ್ಯಾಯ ಸಿಗಲೇಬೇಕಾಗತ್ತೆ. ಜೊತೆಗೆ ಹಾಸನ DCU ಕೂಡ ಹೇಳಿದ್ದಾರೆ, ನಾವೊಂದು ಮಹಿಳಾ ಸಹಾಯವಾಣಿ ಕೇಂದ್ರವನ್ನು ಓಪನ್ ಮಾಡ್ತೀವಿ, ಯಾರ್ಯಾರಿಗೆ ಅನ್ಯಾಯ ಆಗಿದೆ, ಯಾರ್ಯಾರಿಗೆ ನೋವಾಗಿದೆ, ಅವರೆಲ್ಲರೂ ಕೂಡ ಸಹಾಯವಾಣಿ ಮೂಲಕ ತಮ್ಮ ದುಃಖವನ್ನು ಹೇಳ್ಕೊಳ್ಬಹುದು. ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳೋದು ಬೇಡ ಅಂತೇಳಿ. ಯಾಕಂದ್ರೆ ಒಂದಷ್ಟು ಮಹಿಳೆಯರು ಈಗ ಸಾರ್ವಜನಿಕವಾಗಿ ಮುಂದೆ ಬರೋದಕ್ಕೆ ಭಯಪಡ್ತಿದ್ದಾರೆ. ಎಲ್ಲಾದರೂ ದೂರು ಕೊಟ್ಟರು ಅಂದರೆ ಮಾಧ್ಯಮಗಳು ಅವ್ರ ಮುಂದೆ ಹಾಜರಾಗ್ತಾರೆ, ಅವರು ಮುಂದೆ ಪ್ರತಿಕ್ರಿಯೆಯನ್ನು ಕೊಡುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟರೆ ಸಾರ್ವಜನಿಕವಾಗಿ ಬೇರೆ ಬೇರೆ ರೀತಿಯಲ್ಲಿ ಒಂದು ಚರ್ಚೆಯೂ ಕೂಡ ನಡೆಯೋದಕ್ಕೆ ಶುರುವಾಗುತ್ತೆ. ಹೀಗಾಗಿ ಸಂತ್ರಸ್ತ ಮಹಿಳೆಯರು ಕೂಡ ಆತಂಕದಲ್ಲಿ ಇದ್ದಾರೆ. ಈ ಕಾರಣಕ್ಕಾಗಿ ಇದೀಗ ಮಹಿಳಾ ಸಹಾಯವಾಣಿ ಕೇಂದ್ರವನ್ನು ಕೂಡ ತೆರೆಯಲಾಗಿದೆ. ಬಂಧುಗಳೇ, ನಾವಂತೂ ನಿಲ್ಲಿಸೋದಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾದಂಥ ನಮ್ಮ ವರದಿ ಪ್ರಸಾರ ಮುಂದುವರಿಯುತ್ತೆ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.